ಇನ್ನು ಉಕ್ರೇನ್ನಲ್ಲಿ ಸಿಲುಕಿರುವಂತ ಗದಗ ಮೂಲದ ವಿದ್ಯಾರ್ಥಿ ಚರ್ನಿವಿಸ್ ನಗರದಲ್ಲಿ MBBS ವ್ಯಾಸಂಗವನ್ನ ಮಾಡ್ತಾ ಇದ್ದಾನೆ ಆ ವಿದ್ಯಾರ್ಥಿ ನಾನು ಹೇಳ್ತಾ ಇದ್ನಲ್ಲ ಆಗಾಗ್ಲೇ ಭಾರತೀಯ ವಿದ್ಯಾರ್ಥಿಗಳು ಯಾವ ಕಾರಣಕ್ಕೋಸ್ಕರ ಉಕ್ರೇನ್ ಗೆ ಹೋಗ್ತಾರೆ ಅಂದ್ರೆ ಅತಿ ಹೆಚ್ಚಾಗಿ MBBS ಮತ್ತು ಇಂಜಿನಿಯರಿಂಗ್ ಪದವಿಯನ್ನ ಪಡೆಯಲಿಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ ವ್ಯಾಸಂಗ ಮಾಡ್ಲಿಕ್ಕೋಸ್ಕರ ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಗದಗದ ವಿದ್ಯಾರ್ಥಿ ಕೂಡ MBBS ಸ್ಟಡಿ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಮಹಾಗಣಪತಿ ಬಿಳಿ ಮಗ್ಗದ ಈ ವಿದ್ಯಾರ್ಥಿ ಸಿಕ್ಕಾಕೊಂಡಿರುವಂತದ್ದು ತುಂಬಾ ಜನ ಇದ್ದಾರೆ ಸುಮಾರು 15000 ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದವರು 10 ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲಿ ಇವರು ಕೂಡ ಒಬ್ಬರು ಮುಂಡರಗಿ ಪಟ್ಟಣದ ವಿದ್ಯಾರ್ಥಿ ಮಹಾಗಣಪತಿ ಬಿಳಿಮಗ್ಗದ ವಿಮಾನ ಬಿಳಿಮಗ್ಗದ ಊರಿನವರವರು ವಿಮಾನ ರದ್ದಾದ ಹಿನ್ನೆಲೆಯಲ್ಲಿ ಉಕ್ರೇನ್ ನಲ್ಲೇ ಸಿಲುಕಿದ್ದಾರೆ ಅವರ ಮಗ ಸುರಕ್ಷಿತವಾಗಿದ್ದಾನೆ ಅಂತ ಅವರ ಪೋಷಕರು ಹೇಳ್ತಾ ಇದ್ದಾರೆ ನನ್ನ ಮಗ ಸುರಕ್ಷಿತವಾಗಿದ್ದಾನೆ ಅಂತ ಅವರ ಫೋಟೋವನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ MBBS ಓದಲಿಕ್ಕೋಸ್ಕರ ಅಲ್ಲಿ ಹೋಗಿದ್ದಾನೆ ಮುಂಡರಗಿಯ ವಿದ್ಯಾರ್ಥಿ ಮಹಾಗಣಪತಿ ಅಂತ ಆ ವಿದ್ಯಾರ್ಥಿಯ ಹೆಸರು ಸೇಫ್ ಆಗಿದ್ದಾನೆ ಅಂತ ಅವರ ಪೋಷಕರಿಗೆ ಮಾಹಿತಿ ಬಂದಿದೆ ನನ್ನ ಮಗ ಸುರಕ್ಷಿತವಾಗಿದ್ದಾನೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಅಂತ ಅವರಿಗೆ ಮಾಹಿತಿ ಬಂದಿದೆಯಂತೆ ಮಗನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದ್ದಾನೆ ಅಂತ ಸಹಜವಾದಂತ ಆತಂಕ ಯಾಕೆಂದ್ರೆ ಅದು ಯಾವುದೋ ಒಂದು ಯಾವುದೋ ಚಿಕ್ಕ ವಿಚಾರ ಅಲ್ಲ ದೊಡ್ಡ ಮಟ್ಟದಲ್ಲೇ ಯುದ್ಧ ಆಗ್ತಾ ಇರುವಂತದ್ದು ಇಡೀ ವಿಶ್ವದ ಜನನೆ ಆತಂಕಕ್ಕೀಡಾಗಿದ್ದಾರೆ ಯಾವ್ಯಾವ ರೀತಿಯಾದಂತ ಸಮಸ್ಯೆಗಳು ಎದುರಾಗ್ತವೋ ಏನೋ ಎತ್ತ ಅಂತ ಈ ಸಂದರ್ಭದಲ್ಲಿ ಆದೇಶದಲ್ಲಿ ಅವರ ಮಕ್ಕಳಿದ್ದಂತ ಸಂದರ್ಭದಲ್ಲಿ ಇನ್ನೂ ಟೆನ್ಷನ್ ಆಗಿರುತ್ತೆ ಆತಂಕ ಇರುತ್ತೆ ಪೋಷಕರು ಧೈರ್ಯವಾಗಿ ಇದ್ದಾರೆ ಅವರ ಸ್ಟೇಟ್ಮೆಂಟ್ ಗಮನಿಸಿದ್ರೆ ಗೊತ್ತಾಗುತ್ತೆ ತನ್ನ ಮಗ ಸುರಕ್ಷಿತವಾಗಿ ಇದ್ದಾನೆ ಅಂತ ಪೋಷಕರು ಹೇಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅಂದ್ರೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಅನುಸೋದಾದ್ರೆ ಅವರೆಲ್ಲರೂ ಕೂಡ ವಿದೇಶಾಂಗ ಕಾರ್ಯದರ್ಶಿ ಜೊತೆ ಟಚ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಮುಖ್ಯಮಂತ್ರಿಗಳು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕಾಶಿನಾಥ ಬಿಳಿಮಗ್ಗದ ಅವರು ಮಹಾಗಣಪತಿ ಅವರ ತಂದೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ಸರ್ ತುಂಬಾ ಆತಂಕ ಇರುತ್ತೆ ಸಹಜವಾಗಿ ಯುದ್ಧ ನಡೀತಾ ಇದೆ ಅಂತ ಬಂದಂತ ಸಂದರ್ಭದಲ್ಲಿ ಹೇಗಿದ್ದಾರಂತೆ ನಿಮಗ ಸರ್ ಅವರು ಚೆನ್ನಾಗಿದ್ದಾರೆ ಸರ್ ಅದು ಅಂದ್ರೆ ಈಗ ಬಾರ್ಡರ್ ಇಂದ ತುಂಬಾ ದೂರ ಇದೆ ಸರ್ ಚರ್ನಿವಿಸಿ ಅಂತ ಹೇಳಿ ಸಿಟಿ ಕೀವ್ದಿಂದನೂ ಸುಮಾರು 300 ಕಿಲೋಮೀಟರ್ ಆಗುತ್ತಂತೆ ಅದು ಇದು ರಾಜಧಾನಿಯಿಂದನೂ ದೂರ ಇದೆ ಹೌದು ಹೀಗಾಗಿ ನಾವು ಸೇಫರ್ ಸೈಡ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಹೀಗಾಗಿ ಮಾತಾಡಿದೀನಿ ಬೆಳಿಗ್ಗೆ ಮಾತಾಡಿದೀನಿ ಇಲ್ಲಿ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಅವರು ನಂದೇನ್ ಸಮಸ್ಯೆ ಅಂದ್ರೆ ಈಗೆಲ್ಲ ಕ್ಯಾಪಿಟಲ್ ಸಿಟೀಸ್ ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು ಈಗ ಇನ್ನೊಂದು ವಾರ ಅಗತ್ಯ ಸಾಮಗ್ರಿಗಳ ಪೂರೈಕೆನೂ ಸ್ಥಗಿತ ಆಗ್ಬಹುದು ಅಂತ ಅದಕ್ಕೆ 30 ದಿನಗಳ ಕಾಲ ತುರ್ತು ಪರಿಸ್ಥಿತಿ ಬೇರೆ ಘೋಷಣೆ ಮಾಡಿಬಿಟ್ಟಿದ್ರಲ್ಲಿ ಹೌದು ಸರ್ ಹೌದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ ಈಗ ನಾವು ದುಡ್ಡು ಹಾಕಿದ್ರು ಕೂಡ ಅಲ್ಲಿ ಅವ್ರಿಗೆ ತಕೊಳಕ್ ಆಗಲ್ಲ ಹೌದು ಹೌದು ಎಲ್ಲ ಸಮಸ್ಯೆಗಳು ಆಕ್ಚುಲಿ ಸರ್ ಒಂದು 15 ದಿನದಿಂದಲೂ ಕೂಡ ಯಾರ್ಯಾವ ದೇಶದವರೆಲ್ಲ ಇದೀರಾ ಅವರೆಲ್ಲ ವಾಪಸ್ ಹೋಗಿ ಅನ್ನುವಂತ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು ಇಂಡಿಯನ್ಸ್ ಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು ಅಂತ ಯಾರೊಬ್ರು ಹೇಳ್ತಾ ಇದ್ರು ನನಗೆ ಆ ಸಂದರ್ಭದಲ್ಲಿ ನೀವು ಕರ್ಸ್ಕೊಳಕ್ಕೆ ಏನು ಟ್ರೈ ಮಾಡ್ಲಿಲ್ಲ ಇಲ್ಲ ಸರ್ ನಾವು ಅವಾಗ್ಲಿಂದ ಪ್ರಯತ್ನ ಮಾಡಿದ್ವಿ ಸರ್ ಏನಾಯ್ತು ಅಂದ್ರೆ ಟಿಕೆಟ್ ಸಿಗ್ತಾ ಇಲ್ಲ ಫ್ಲೈಟ್ ಟಿಕೆಟ್ ಎಲ್ಲೂ ಸಿಗ್ತಾ ಇಲ್ಲ ಓಕೆ ಎಲ್ಲ ಬುಕ್ ಆಗಿದಾವೆ ಸುಮಾರು ಜನ ಸುಮಾರು 20,000 ಜನ ಇದಾರೆ ಸರ್ ಒಂದು 10,000 ಹುಡುಗರು ಸ್ಟೂಡೆಂಟ್ಸ್ ಅಂಡ್ ಅದರ್ ಇಂಡಿಯನ್ಸ್ ಸುಮಾರು 20,000 ಇದಾರೆ ಸರ್ ಆಮೇಲೆ ಇವು ಈಗ 8ನೇ ತಾರೀಕಿನವರೆಗೂ ಇದು ಸಿಗ್ತಾ ಇಲ್ಲ ಸರ್ ಈಗ ಬುಕ್ ಮಾಡಿದ್ರೆ ನನ್ನ ಮಗಂದು 1ನೇ ತಾರೀಕಿಗೆ ಬುಕ್ ಆಗಿದೆ ಸರ್ ಈಗ ಮಾರ್ಚ್ 1ಕ್ಕೆ ಲ್ಯಾಂಡ್ ಆಗ್ತಿದೆ ಇಲ್ಲಿ ಬೆಂಗಳೂರಿಗೆ ಇವಾಗ ಕೀವ್ದಿಂದ ಬರ್ಬೇಕಾಗಿತ್ತು ಮತ್ತೆ ಕೀವನ್ನು ಕ್ಯಾಪ್ಚರ್ ಮಾಡ್ಕೊಂಡಿರೋದ್ರಿಂದ ಸೊ ಅದು ಕೂಡ ಸಮಸ್ಯೆ ಆಗಿದೆ ನಮಗೆ ಇವಾಗ ಮೇನ್ ಇದ್ದಿದ್ದೆ ಅಲ್ಲಿಂದ ಬರ್ತಾ ಇದ್ದಿದ್ದಲ್ವಾ ಅಂದ್ರೆ ಕ್ಯಾಪಿಟಲ್ ಸಿಟಿ ಅಲ್ಲ ಸರ್ ಉಕ್ರೇನ್ ಕ್ಯಾಪಿಟಲ್ ಸಿಟಿ ಕೀವ್ ಅಲ್ಲ ಸರ್ ಹೌದು 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 ಇಸ್ ಮಾರ್ನಿಂಗ್ ಅಲ್ಲಿ ಮೇಲೆ ತುಂಬಾ ಈಗ ಆಲ್ರೆಡಿ ದಾಳಿ ಆಗಿದೆ ಕಂಪ್ಲೀಟ್ ಆಗಿ ವಾಯುನೆಲೆ ಮೇಲೆ ಕ್ಷಿಪಣಿ ದಾಳಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಹೌದು ಸರ್ ಒಟ್ಟು ಉಕ್ರೇನಿನ ಪ್ರಮುಖ 11 ನಗರಗಳ ಮೇಲೆ ಈಗಾಗಲೇ ದಾಳಿ ಮಾಡಿ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅವರು ಮತ್ತೀಗ ನೀವೇನಾದ್ರೂ ಟ್ರೈ ಮಾಡ್ತಿದ್ದೀರಾ ಪ್ರಯತ್ನ ಪಟ್ರ ಏನಾದ್ರೂ ಕಾಂಟ್ಯಾಕ್ಟ್ ಬಂದಿದ್ರ ನಿಮಗ ಮಾತಾಡಿದ್ರೆ ಸರ್ ಮಾತಾಡಿದ್ರೆ ಈಗ ಯಾವಾಗ ಮಾತಾಡಿದ್ರಿ ಅಂದ್ರೆ ಬೆಳಿಗ್ಗೆ ಮಾತಾಡಿದ್ ಓಕೆ ಈಗ ಆಲ್ಮೋಸ್ಟ್ ದಾಳಿ ಶುರುವಾಗಿದ 10 ಗಂಟೆ ನಂತರ ಅದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯವಾಯ್ತು ಅದಾದ್ಮೇಲೆ ಏನಾದ್ರು ಮಾತನಾಡಿದ್ರ ಇಲ್ಲ ಮಾತಾಡಿದ್ ಸರ್ ಬೆಳಿಗ್ಗೆ ನಾನು 10 ಗಂಟೆಗೆ ಫೋನ್ ಹಚ್ಚಿದ್ದೆ ಓಕೆ
ಅವರಿಗೆ 10 ಗಂಟೆಗೆ ಬೆಳಕಾಗುತ್ತಲ್ಲ ಅಲ್ಲಿ ಅದೆಲ್ಲ ಹೇಳಿದೆ ನಾನು ಇಲ್ಲೆಲ್ಲ ಮೀಡಿಯಾದವರು ಹೀಗೆ ಬರ್ತಾ ಇದೆಯಪ್ಪ ಹೆಂಗ ಇಲ್ಲ ಅಟ್ಯಾಕ್ ಆಗಿದೆ ಆಮೇಲೆ ಕೀವನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಸುಮಾರು ಜನ ವಿದ್ಯಾರ್ಥಿಗಳು ಸಿಲುಕೊಂಡಿದ್ದಾರೆ ಸರ್ ಇಲ್ಲಿ ಹೌದು 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 ಆಮೇಲೆ ತುಂಬಾ ಉಕ್ರೇನ್ ಹೋಗುವಂತದ್ದೇ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಪದವಿಗೋಸ್ಕರ ಮೆಡಿಕಲ್ ಸರ್ ಮ್ಯಾಕ್ಸಿಮಮ್ ಮೆಡಿಕಲ್ ಹೋಗ್ತಾರೆ ಸರ್ ಎಂಬಿಬಿ ನಿಮ್ಮ ಮಗ ಮೆಡಿಕಲ್ ಮೆಡಿಕಲ್ ಎಷ್ಟನೇ ವರ್ಷ ಇವಾಗ ಎರಡನೇ ವರ್ಷ ಸರ್ ಈಗ ಅವನು ಅಂದ್ರೆ ಹೋಗ್ 2 ಇಯರ್ಸ್ ಆಯ್ತಾ ಅಲ್ಲಿ ಬೆಂಗಳೂರು ಜನ ತುಂಬಾ ಜನ ಇದ್ದಾರೆ ಸರ್ ದಾವಣಗೆರೆ ಒಂದು ಇಬ್ಬರು ಇದ್ದಾರೆ ಸ್ವಲ್ಪ ಜನ ಕರ್ನಾಟಕದಿಂದ ಒಂದು 10 ಕ್ಕೂ ಹೆಚ್ಚು ಜನ ಇರ್ತಾರೆ ಮೋಸ್ಟ್ಲಿ ಜಾಸ್ತಿ ಇದ್ದಾರೆ ಸರ್ ಜಾಸ್ತಿ ಇದ್ದಾರೆ ಜಾಸ್ತಿ ಇದ್ದಾರಾ ಹಾಸ್ಟೆಲ್ ಇದೆ ಸರ್ ಈಗ ಬೊಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಚರ್ನಿವಿಸ್ತಿ ಒಳಗೆ ಉಕ್ರೇನ್ ಅದ ಚರ್ನಿವಿಸ್ತಿ ಸಿಟಿ ಒಳಗೆ ಬೊಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಸರ್ ಅಲ್ಲಿ ತುಂಬಾ ಜನ ಇಂಡಿಯನ್ಸ್ ಇದಾರೆ ಗುಜರಾತ್ ಬಿಹಾರ ಎಲ್ಲ ಎಲ್ಲ ಇದ್ರಾಗಿಂದ ಅಂಡ್ ಇಟ್ ಈಸ್ ಮೆಂಟ್ ಫಾರ್ ಓನ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಹೀಗಾಗಿ ಏನ್ ಅಲ್ಲಿ ತೊಂದ್ರೆ ಇಲ್ಲ ಸರ್ ಈಗ ಇಂಡಿಯನ್ ಫುಡ್ ಸಿಗುತ್ತೆ ಅದೇನ್ ತೊಂದ್ರೆ ಇಲ್ಲ ಬಟ್ ಕರೆಂಟ್ ಪೊಸಿಷನ್ ಏನಿದೆ ಅಂತ ನಮಗೆ ಸ್ವಲ್ಪ ಗಾಬರಿ ಟೆನ್ಷನ್ ಅಲ್ಲ ಆ ವಿದ್ಯಾರ್ಥಿಗಳನ್ನ ಅಲ್ಲಿ ಭಾರತದ ರಾಯಭಾರ ಕಚೇರಿ ಎಲ್ಲ ಇರುತ್ತಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿದಾರಂತ ಮಾಡಿದ್ದಾರೆ ಸರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಸರ್ ಇವಾಗ ಅದಕ್ಕೆ ನಾವು ವಿಶೇಷ ಫ್ಲೈಟ್ಸ್ ಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಈ ಕಂಪ್ಲೀಟ್ಲಿ ಬಂದ್ ಆಗ್ಬಿಟ್ಟಿದೆ ಅಂದ್ರೆ ಈಗ ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ ಅಲ್ಲೇ ಅವರಿಗೆ ಸೇಫ್ಟಿಯನ್ನ ನೋಡಬೇಕಾಗಿದೆ ಹೌದು ಸರ್ ಅಲ್ಲೇ ಅವ್ರ ಇರೋಲ್ಲೇನೆ ಅವ್ರಿಗೆ ಸುರಕ್ಷತೆ ಒದಗಿಸ್ಬೇಕಾಗತ್ತೆ ಬಟ್ ಒಂದ್ ಸ್ವಲ್ಪ ನಿಟ್ಟುಸಿರು ಬಿಡಬಹುದಾದಂತ ವಿಚಾರ ಅಂದ್ರೆ ರಷ್ಯಾದ ಅಧ್ಯಕ್ಷರು ಕೂಡ ಹೇಳಿದ್ರು ಅಲ್ಲಿನ ರಷ್ಯಾದ ಮಿಲಿಟರಿ ಪಡೆ ಕೂಡ ಹೇಳಿದೆ ನಮ್ಮ ಟಾರ್ಗೆಟ್ ಅಲ್ಲಿನ ನಾಗರಿಕರು ಅಥವಾ ಬೇರೆ ಇನ್ಯಾರು ಅಲ್ಲ ಮಿಲಿಟರಿ ಪಡೆಯ ಆ ಶಸ್ತ್ರಾಸ್ತ್ರಗಳ ಒಂದು ಗೋಡೌನ್ ಗಳಾಗಿರ್ಬೋದು ಹಾಗೆ ವಾಯುನೆಲೆಗಳು ಅಷ್ಟೇ ಅಂತ ಹೇಳಿದ್ದಾರೆ ಇದು ಒಂದ್ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡಬಹುದು ನಾವು ಅದೇ ಅದೇ ಸರ್ ಅದು ಆಮೇಲೆ ನೀವು ಸೈನಿಕರು ನಮಗೆ ಶರಣಾದ್ರೆ ನಾವು ಯುದ್ಧವನ್ನು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಅವರು ಉಕ್ರೇನ್ ಸೈನಿಕರು ಶರಣಾದ್ರೆ ನಾವು ಯುದ್ಧ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಅದು ರಾಜತಾಂತ್ರಿಕ ಮಟ್ಟದೊಳಗೆ ಅವರವರು ಏನು ಸಮಸ್ಯೆಗಳದವೋ ಅದು ಬೇರೆ ಬಟ್ ಈ ವಿದ್ಯಾರ್ಥಿಗಳನ್ನ ಅಥವಾ ಹೊರದೇಶದವ್ರನ್ನ ಮೊದಲು ಸುರಕ್ಷಿತವಾಗಿ ಅವ್ರವ್ರ ದೇಶಕ್ಕೆ ಕಳಿಸ್ಬೇಕು ಅನ್ನೋದು ನಮ್ದು ಒತ್ತಾಯ ಹೌದು ನೀವ್ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದಿರಾ ಈಗ ಅವ್ರನ್ನ ಕರ್ಸ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಬ್ರು ಶರ್ಮಾ ಅಂತಿದ್ದಾರೆ ಸರ್ ಆ ಹುಡುಗರು ಎಲ್ಲಾ ಟೇಕ್ ಕೇರ್ ಅವರೇ ಮೊನ್ನೆ ಮೀಟ್ ಮಾಡಿದ್ರು ಗೂಗಲ್ ಮೀಟ್ ನಲ್ಲಿ ಎಲ್ಲಾರು ಮಾತಾಡಿದ್ರು ಅಂದ್ರೆ ಒಂದು ವಾರದ ಹಿಂದೆ ಇಲ್ಲ ಅಂತ ಸಿಚುವೇಶನ್ ಬರೋ ಸಾಧ್ಯತೆ ಕಡಿಮೆ ಅಕಸ್ಮಾತ್ ಅಂತ ಸಿಚುವೇಶನ್ ಬಂದ್ರೆ ನಾವೇನೋ ಮ್ಯಾನೇಜ್ ಮಾಡ್ತೀವಿ ಆಮೇಲೆ ವಿದೇಶಾಂಗ ಸಚಿವ ಜೊತೆ ಅಂಬಾಸಿಡರ್ ಜೊತೆ ಮಾತಾಡಿ ಏನಾದ್ರು ಪರಿಹರಿಸೋಣ ಅನ್ನೋ ಮಾತಿತ್ತು ಇವತ್ ಬೆಳಿಗ್ಗೆ ಅವ್ರಿಗೆ ಕನ್ಸರ್ನ್ ಸಂಬಂಧಪಟ್ಟಂತೆ ಒಬ್ರಿಗೆ ಹಚ್ಚಿದೆ ಇಲ್ಲ ನೋಡೋಣ ಇನ್ನೊಂದ್ ಎರಡು ದಿವಸ ವೇಟ್ ಮಾಡೋಣ ಬಟ್ ಇದ್ದಲ್ಲೇ ಈಗ ಅವ್ರು ಎಲ್ಲಿದ್ದಾರೆ ಅಲ್ಲೇ ಇರೋದೇ ಸುರಕ್ಷಿತ ಅಂತಿದ್ದಾರೆ ಆಕ್ಚುಲಿ ಫೆಬ್ರವರಿ 12 ಇಂದನೇ ಶುರು ಆಗ್ಬಿಟ್ಟಿತ್ತು ಅಲ್ಲಿನ ಇಂಡಿಯಾ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದ್ರು ನಂಗೆ ಒಬ್ರು ಮೆಸೆಂಜರ್ ಅಲ್ಲಿ ಹಾಕಿದ್ರು ಮೆಸೇಜ್ ನ ಸುಮಾರು 20,000-ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇದಾರೆ ಅವ್ರಿಗೆ ಭಯ ಆಗ್ತಿದ್ದಾರೆ ವಾಪಸ್ ಕರ್ಸ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅಂತೆಲ್ಲ ಹೇಳ್ತಾ ಇದ್ರು ಹೌದು ಸರ್ ಅವ್ರ ಸಮಸ್ಯೆ ಇದೆ ಅದೇ ಸರ್ ಮತ್ತೇನಿಲ್ಲ ಇವಾಗ ಓಕೆ ಓಕೆ ಸೇಫ್ ಆಗಿದ್ರೆ ಅಷ್ಟೇ ಸಾಕು ಸರ್ ನೋಡೋಣ ನಿಮ್ಗೆ ಏನಾದ್ರೂ ಮತ್ತಷ್ಟು ಮಾಹಿತಿ ಸಿಕ್ಕಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ಮತ್ತಷ್ಟು ಸುದ್ದಿಗಳನ್ನ ಅಪ್ಡೇಟ್ಸ್ ಅನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್